ಅದಾಗಲೇ ಮಳೆಗಾಲ ಶುರುವಾಗಿತ್ತು ಜೋರಾಗಿ ಸುರಿಯುತ್ತಿದ್ದ ಮಳೆಯನ್ನು ಲಿಕ್ಕಿಸದೆ ನಾನು ಸ್ಕೂಟಿಯನ್ನು ಸ್ಟಾರ್ಟ್ ಮಾಡಿ ತರಕಾರಿ ತರಲು ಹೊರಟಿದ್ದೆ ಅಮ್ಮ ತರಕಾರಿ ತರಲು ಹೇಳಿದ್ದಳು ಆಗ ತಾನೇ ಬಂದಂತಹ ಪಾಲಕ್ ಸೊಪ್ಪು ಮತ್ತು ಬೆಂಡೆಕಾಯಿಯನ್ನು ತೆಗೆದುಕೊಂಡು ಸ್ಕೂಟಿ ಸ್ಟಾರ್ಟ್ ಮಾಡಲೆಂದು ಮನೆ ಕಡೆ ಹೊರಡುವಾಗ ಎದುರಿಗೆ ಪ್ರಶಾಂತವಾಗಿ ಕಂಡಂತಹ ಎಳನೀರು ಕಣ್ಣಿಗೆ ಬಿದ್ದಿತ್ತು ತಟ್ಟನೆ ಗಾಡಿಯನ್ನು ಅದರ ಎದುರಿಗೆ ನಿಲ್ಲಿಸಿ ಒಂದು ಎಳನೀರು ಎಂದು ಹೇಳಿದೆ ಯಾವಾಗಲೂ ಎಳನೀರನ್ನು ಕುಡಿಯುವಾಗ ನನಗೊಂದು ಅಭ್ಯಾಸವಿದೆ ಅದೇನೆಂದರೆ ಎಳನೀರನ್ನು ನಾನೇ ಆರಿಸಿ ಕೆತ್ತಲು ಕೊಡುತ್ತೇನೆ ಇಂದೂ ಕೂಡ ಹಾಗೆಯೇ ಮಾಡಿದೆ ನನ್ನ ಗ್ರಹಚಾರಕ್ಕೆ ಇಂದೇಕೋ ಹೊರಗೆ ಎಳೆಯಾಗಿ ಕಂಡ ಎಳನೀರು ಬೆಳೆದ ತೆಂಗಿನಕಾಯಿಯಾಗಿತ್ತು ಎಂತಹ ಎಳನೀರನ್ನು ಸೆಲೆಕ್ಟ್ ಮಾಡಿಕೊಂಡೆ ಎಂದು ಬೇಜಾರಾಗಿಬಿಟ್ಟಿತು ಮೂಡ್ ಕೂಡ ಹಾಳಾಗಿ ಹೋಯಿತು ಇನ್ನೇನು ಮಾಡಲಿ ಎಂದು ಹಣ ಕೊಟ್ಟು ಹೊರಡುವ ನನಗೆ ಮತ್ತೊಂದು ಒಳ್ಳೆಯ ಎಳನೀರನ್ನು ಕುಡಿಯುವ ಮನಸ್ಸಾಯಿತು ಈ ಸಲ ಅವನಿಗೇ ಒಳ್ಳೆಯದು ಇರುವುದನ್ನು ತೆಗೆದುಕೊಡು ಎಂದು ಹೇಳಿದೆ ಆತ ಸರಿ ಎಂದು ನೀರಿನದ್ದೋ ಗಂಜಿಯದ್ದೋ ಎಂದು ಕೇಳಿದ ತಿಳಿ ಗಂಜಿ ಇರುವುದು ಕೊಡಪ್ಪ ಎಂದು ಹೇಳಿ ಅಲ್ಲೇ ನಿಂತುಕೊಂಡೆ ಎಳನೀರು ಮಾರುವವನು ಯಾವುದು ಒಳ್ಳೆಯ ಎಳನೀರು ಎಂದು ಅದಕ್ಕೆ ಎರಡು ಬಡಿದು ಟೆಸ್ಟ್ ಮಾಡುತ್ತಿದ್ದ ನಾನು ದೇವರೇ ಈ ಸಲವಾದರೂ ಒಳ್ಳೆಯ ಎಳನೀರು ಸಿಗಲಿ ಎಂದು ಮನಸ್ಸಲ್ಲೇ ಪ್ರಾರ್ಥನೆ ಮಾಡತೊಡಗಿದೆ ನನ್ನ ಪ್ರಾರ್ಥನೆ ದೇವರಿಗೆ ಕೇಳಿಸಿತೋ ಏನು ಈ ಸಲ ನನಗೆ ಒಳ್ಳೆಯ ತಿಳಿಯಾದ ಎಳನೀರಿನ ಎಳನೀರು ಸಿಕ್ಕಿತ್ತು ಬಹಳ ಆನಂದವಾಯಿತು ಮುದುಡಿ ಹೋಗಿದ್ದ ನನ್ನ ಮನಸ್ಸು ಖುಷಿಯಿಂದ ಕುಣಿದಾಡಿತು ಆತನಿಗೆ ಒಂದು ಥ್ಯಾಂಕ್ಸ್ ಹೇಳಿ ಹಣವನ್ನು ಕೊಟ್ಟು ನನ್ನ ಸ್ಕೂಟಿಯ ಕಡೆಗೆ ಬಂದೆನು ಇನ್ನೇನಾದರೂ ತೆಗೆದುಕೊಳ್ಳಲು ಮರೆತು ಬಿಟ್ಟೇನೋ ಇಲ್ಲವೋ ಎಂದು ಯೋಚಿಸತೊಡಗಿದೆ ಇಲ್ಲ ಮತ್ತೇನೂ ಇಲ್ಲ ಎಲ್ಲವೂ ಇದೆ ಆದರೂ ಇರಲಿ ಎಂದು ಅರ್ಧ ಲೀಟರ್ ಹಾಲು ತೆಗೆದುಕೊಂಡು ಸ್ಕೂಟಿಯನ್ನು ಮನೆಯ ಕಡೆಗೆ ತಿರುಗಿಸಿದೆ ಮನೆಯಿಂದ ಸಿಟಿಗೆ ಅರ್ಧ ಗಂಟೆಯ ದಾರಿ ತಿರುಗಿ ಹೊರಟು ಹತ್ತು ನಿಮಿಷವಾಗಿರಬೇಕು ಸ್ವಲ್ಪ ಮುಂದಕ್ಕೆ ಎದುರಿನಲ್ಲಿ ಬುರ್ಖ ಹಾಕಿದ ಹೆಂಗಸೊಬ್ಬಳು ಸನ್ನೆಯಲ್ಲಿ ಲಿಫ್ಟ್ ಕೊಡುವಂತೆ ಕೇಳುತ್ತಿದ್ದಾಳೆ ನನಗೆ ಒಮ್ಮೆಲಿ ಎದೆ ಧಸಕ್ಕೆಂದಿತು ಯಾರೂ ಕೂಡ ನನಗೆ ಈ ರೀತಿ ಡ್ರಾಪ್ ಅನ್ನು ಕೇಳಿರಲಿಲ್ಲ ಅಲ್ಲದೆ ಮುಸುಕು ವೇಷದಲ್ಲಿ ಬೇರೆಯಾದರೂ ಕಳ್ಳಿಯಾಗಿದ್ದರೆ ಈಗೇನು ಮಾಡಲಿ ರಸ್ತೆಯಲ್ಲಿ ಬೇರೆ ಒಬ್ಬ ನರಪಿಳ್ಳೆಯೂ ಕೂಡ ಇಲ್ಲ ಇಲ್ಲದೆ ಹೋದರೆ ಯಾರಾದರೂ ಒಬ್ಬರು ಇಬ್ಬರು ಈ ದಾರಿಯಲ್ಲಿ ಅತ್ತಿಂದಿತ್ತ ಹೋಗುತ್ತಿರುತ್ತಾರೆ ಛೇ ಏನು ಮಾಡಲಿ ಈಗ ಡ್ರಾಪ್ ಕೊಡಲೂ ಬೇಡವೋ ಸ್ವಲ್ಪ ಅಳುಕಾಗತೊಡಗಿತ್ತು ಮೆತ್ತಗೆ ಸಣ್ಣ ಭಯವೂ ಶುರುವಾಯಿತು ಇರಲಿ ನನಗೇಕೆ ಉಸಾಬರಿ ಎಂದು ಗಾಡಿಯನ್ನು ನಿಲ್ಲಿಸದೆ ಮುಂದಕ್ಕೆ ಸಾಗಿದೆ ಹತ್ತಿರದಿಂದ ಗಮನಿಸಿದ ನನಗೆ ಕಂಡದ್ದು ಹೆಂಗಸಿನ ಮುಖ ಮುಖದಲ್ಲಿದ್ದ ಸುಕ್ಕುಗಳನ್ನು ನೋಡಿ ಮನಸ್ಸೇಕೋ ಗಾಡಿ ಮುಂದಕ್ಕೆ ಕೊಂಡೊಯ್ಯಲು ಬಿಡಲಿಲ್ಲ ಆದದ್ದಾಗಲಿ ಎಂದು ಸ್ವಲ್ಪ ದೂರದಲ್ಲಿ ಮುಂದಕ್ಕೆ ಹೋಗಿದ್ದ ನಾನು ಗಾಡಿ ನಿಲ್ಲಿಸಿ ಅವರನ್ನು ಕರೆದು ಹತ್ತಿ ಎಂದು ಹೇಳಿದೆ ಅವರು ಬಹಳ ಸಂತೋಷದಿಂದ ಗಾಡಿ ಹತ್ತಿ ಕುಳಿತರು ಗಾಡಿ ಹತ್ತಿಸಿಕೊಂಡು ನಿಧಾನವಾಗಿ ಹೋಗತೊಡಗಿದೆ ಸಾಗುತ್ತಾ ಸಾಗುತ್ತಾ ನನ್ನ ಮನೆಗೆ ಬಂದು ತಲುಪಿತ್ತು ಆಕೆಯ ಬಳಿ ಕೇಳಿದೆ ನನ್ನ ಮನೆಗೆ ತಲುಪಿದೆ ನಿಮಗೆ ಎಲ್ಲಿಗೆ ಹೋಗಬೇಕು ಎಂದು ಕೇಳಿದೆ ಓ ಹೌದಾ ಹಾಗಾದರೆ ನಾನು ಇಲ್ಲಿಯೇ ಇಳಿದುಕೊಳ್ಳುತ್ತೇನೆ ನನ್ನ ಮನೆ ಇನ್ನೂ ಸುಮಾರು ದೂರ ಮುಂದಕ್ಕೆ ಹೋಗಬೇಕಾಗಿದೆ ಎಂದು ಹೇಳಿದರು ಅವರನ್ನು ಅಲ್ಲಿಯೇ ಬಿಡಲು ಸರಿಯಾಗಲಿಲ್ಲ ಹಾಗಾಗಿ ಮನೆಗೆ ತಲುಪಿಸುವ ಎಂದು ಅವರನ್ನು ಹತ್ತಿ ಕುಳಿತುಕೊಳ್ಳಲು ಹೇಳಿ ಗಾಡಿಯನ್ನು ನನ್ನ ಮನೆಯಿಂದ ಮುಂದಕ್ಕೆ ಓಡಿಸಿದೆ ಸ್ವಲ್ಪ ದೂರ ಸಾಗುತ್ತಿದ್ದಂತೆ ಸುಮಾರು ಮನೆಗಳು ಕಂಡು ಬಂದರೂ ಎಲ್ಲಿ ನಿಮ್ಮ ಮನೆ ಎಂದು ಕೇಳಿದಾಗ ಆಕೆಗೆ ತನ್ನ ಮನೆಯ ಗುರುತು ಹೇಳಲು ತಿಳಿಯುತ್ತಿರಲಿಲ್ಲ ಅಷ್ಟು ವಯಸ್ಸಾಗಿತ್ತು ಇನ್ನೂ ಮುಂದೆ ಇನ್ನೂ ಮುಂದೆ ಇದೆ ಇದಲ್ಲ ಅಲ್ಲಿ ಅಲ್ಲಿಯಲ್ಲ ಇಲ್ಲಿ ಎಂದು ಆಕೆಯೂ ಕಸಿವಿಸಿಯಾದರು ನನಗೂ ಗಾಬರಿಯಾಗತೊಡಗಿತ್ತು ಅವರ ಪರಿಸ್ಥಿತಿ ಕಂಡು ಪಾಪವೂ ಅನಿಸುತ್ತಿತ್ತು ಚೆ ಅಜ್ಜಿಯನ್ನು ಹೀಗೆ ಒಬ್ಬರೇ ಮನೆಯಿಂದ ಹೊರಗೆ ಕಳಿಸಿ ಇದ್ದಾರಲ್ಲ ಎಂದು ಬೇಸರವಾಗಿತ್ತು ಸುಮಾರು ಹುಡುಕಿದ ಮೇಲೆ ಕೊನೆಗೂ ಆಕೆ ತನ್ನ ಮನೆ ಅಲ್ಲಿ ಎಂದು ಒಂದು ಮನೆಯ ಕಡೆಗೆ ಬೊಟ್ಟು ಮಾಡಿದ್ದರು ತಕ್ಷಣ ಆ ಮನೆಯ ಎದುರಿಗೆ ಅವರನ್ನು ಇಳಿಸಿದೆ ಆ ಮನೆಯವರೆಲ್ಲ ಅವರಿಗಾಗಿ ಗಾಬರಿ ಇದ್ದಂತೆ ಅನಿಸಿತು ಅಜ್ಜಿಯು ಇಳಿಯುತ್ತಾ ನನಗೆ ತುಂಬಾ ಸಂತೋಷದಿಂದಲೇ ಧನ್ಯವಾದ ಹೇಳಿದರು ತನ್ನ ಎರಡೂ ಕೈಗಳನ್ನು ಎತ್ತಿ ದೇವರು ನಿನ್ನನ್ನು ಚೆನ್ನಾಗಿಟ್ಟಿರಲಿ ಎಂದು ಹರಸಿದರು ಸ್ಕೂಟಿಯನ್ನು ಮನೆಯ ಕಡೆಗೆ ತಿರುಗಿಸಿದ ನನ್ನಲ್ಲಿ ನೆಮ್ಮದಿಯ ಅನುಭವವಾಗುತ್ತಿತ್ತು ಸೊ ಫ್ರೆಂಡ್ಸ್ ಹೇಗನ್ನಿಸಿತು ನಿಮಗೆ ಈ ಕಥೆ ನಮ್ಮ ಒಂದು ಸಣ್ಣ ನಿರ್ಧಾರ ಮತ್ತೊಬ್ಬರ ಬದುಕಿಗೆ ವರದಾನವಾಗಿರುತ್ತದೆ ಅಲ್ವಾ ನಿಮ್ಮ ಜೀವನದಲ್ಲಿಯೂ ಇಂತಹ ಅನುಭವವಾಗಿದೆಯೇ ಹಾಗಿದ್ರೆ ನಿಮ್ಮ ಅನುಭವವನ್ನು ಇಲ್ಲದೆ ಹೋದರೆ ಈ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ನಮ್ಮೊಂದಿಗೆ ಕಮೆಂಟ್ ಮೂಲಕ ಹಂಚಿಕೊಳ್ಳಿ ಹಾಗೂ ಮತ್ತಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು